ಹಿಂದಿನ ಸಂಚಿಕೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ, ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಶ್ರೂಮ್, ಅಣಬೆ ಅಂತ ಕರಿತೀವಿ. ಈ ಅಣಬೆ ಯಥೇಚ್ಛವಾದ ಪೌಷ್ಟಿಕ ಭರಿತ ಆಹಾರ ಕೂಡ ಆಗಿದೆ. ಇದರಲ್ಲಿ ಹೇರಳವಾದ ಸಿಲೇನಿಯಂ, ಜಿಂಕ್, ಮೆಗ್ನೀಷಿಯಂ, ಕಾಪರ್ ಹಾಗೆ ವೈಟಮಿನ್ B12 ಅಂತಹ ಪೌಷ್ಟಿಕ ಭರಿತ ಆಹಾರದಿಂದ ಕೂಡಿದೆ. ಈ ಅಣಬೆ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅಂತಲೂ ನಾವು ಕರಿತೀವಿ. ಈ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅನ್ನೋದು ಈ ಆ್ಯಂಟಿ ಆಕ್ಸಿಡೆಂಟ್ಸ್ನ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಈಗ ನೀವು ಕೇಳಿರ್ಬೋದು ಕೆರಟಿನಾಯ್ಡ್ಸ್ ಅಂತ ಹೇಳ್ತಾರೆ, ಫ್ಲೆವನಾಯ್ಡ್ಸ್ ಅಂತ ಹೇಳ್ತೀವಿ, ಪಾಲಿಫಿನಾಲ್ಸ್ ಅಂತ ಹೇಳ್ತೀವಿ, ಹಾಗೆ ಕೋ ಎನ್ಝೈಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಲ್ಲೂ ಇದು ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಇವನ್ನ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅಂತಲೂ ಕರಿತೀವಿ. ಈ ಅಣಬೆಯಲ್ಲಿ ಯಥೇಚ್ಛವಾದ ಸಿಲೇನಿಯಂ ಹಾಗೆ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಕೂಡ ಯಥೇಚ್ಛವಾದ ಸಮೃದ್ಧಿಗೊಂಡಿದೆ. ಇದರ ಜೊತೆಗೆ ಈ ಅಣಬೆಯಲ್ಲಿ ಫಿನಾಲ್ಸ್ ಅಂತ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೊಂದಿರುತ್ತದೆ. ಇದನ್ನು ಯಥೇಚ್ಛವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಅಣಬೆಯನ್ನು ನೀವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ತಾ ಹೋದರೆ ಒಂದು ಪೌಷ್ಟಿಕಾಂಶನ ನಿಮಗೆ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಕೂಡ ಇದು ಹೊಂದಿರುತ್ತೆ. ಎರಡೂ ಕೂಡ ಸಹಾಯಕಾರಿಯಾಗಿ ಮಾಡಿರೋದ್ರಿಂದ ಈ ಅಣಬೆಯನ್ನು ನೀವು ಹೇಗೆ ತಗೋಬಹುದು ಅಂತ ಅಂದರೆ ಒಂದು ಸ್ಟರ್ ಫ್ರೈಡ್ ವೆಜಿಟೇಬಲ್ ಆಗಿ ನೀವು ಸೇವನೆ ಮಾಡಬಹುದು, ಅಥವಾ ಸೂಪು, ಈಗ ಕ್ರೀಮಿ ಮಶ್ರೂಮ್ ಸೂಪ್ ಅಂತ ಹೇಳ್ತೀವಿ ಆ ಥರನೂ ನೀವು ಮಾಡಬಹುದು. ಕೆಲವು ಟೈಮ್ ಈಗ ನಾವು ರೋಲ್ಸ್ ಥರ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ನೀವು ಅಳವಡಿಕೆ ಮಾಡ್ಕೋಬಹುದು. ನೀವೀಗಾದರೂ ದೋಸೆ ಮಾಡ್ತಿದ್ರೆ ಅದ್ರ ಮೇಲೆ ಹಾಕಿ ಕೂಡ ನೀವು ಸೇವನೆ ಮಾಡ್ಕೋಬಹುದು. ಇದು ರೋಲ್ಸು, ದೋಸೆ, ಇಡ್ಲಿ ಈ ಥರದಕ್ಕೆಲ್ಲ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಇದನ್ನು ಸೇವನೆ ಮಾಡ್ತಾ ಇದ್ರೆ ನಿಮ್ಮ ಏನು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೋ ಅದು ಕೂಡ ನಿಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪೌಷ್ಟಿಕಾಂಶನೂ ಕೂಡ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ಅರಿಶಿನ, ಟರ್ಮರಿಕ್ ಅಂತ ಕರಿತೀವಿ. ಈ ಟರ್ಮರಿಕ್ ಅಂದ ತಕ್ಷಣ ನಮ್ಮ ಆಹಾರದಲ್ಲಿ ಕಲ್ಲರ್ಗೋಸ್ಕರ ಅಷ್ಟೇ ಉಪಯೋಗಿಸ್ತೀವಿ ಅಲ್ಲ, ಇದು ನಮ್ಮ ದೇಹದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್ ಎಫೆಕ್ಟನ್ನು ಹೊಂದಿರುತ್ತೆ. ಯಾಕೆ ಅಂತಂದರೆ ಈ ಅರಿಶಿನದಲ್ಲಿ ಕುಕುರ್ಮಿನ್ ಅನ್ನೋ ಏನು ಪಿಗ್ಮೆಂಟ್ ಇರುತ್ತೆ, ಕುಕುರ್ಮಿನ್ ಅನ್ನೋ ಕೆಮಿಕಲ್ ಕಾಂಪೊನೆಂಟ್ ಏನಿರುತ್ತೆ ಅದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಮ್ಮಿ ಮಾಡ್ತಾ ಇರುತ್ತೆ. ಹಾಗೆ ಡಯಾಬಿಟಿಸ್ನ ಕಮ್ಮಿ ಮಾಡುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡುತ್ತೆ, ಡೈಜೆಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ಇದು ಬ್ರೈನ್ನ ಆಕ್ಟಿವಿಟಿ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಾಯಕಾರಿಯಾಗುತ್ತೆ. ಸಂಶೋಧನೆಯ ಪ್ರಕಾರ ಈ ಮೆಟಬಾಲಿಕ್ ಸಿಂಡ್ರೋಮ್ ಹೊಂದಿರುವವರು, ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟಿಸ್ ಅಥವಾ ಯಾವುದೇ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಹೊಂದಿರುವವರು 1 gram ಕುಕುಮಿನ್ ಅದರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ನ ಆ್ಯಡ್ ಮಾಡಿ ಸೇವನೆ ಮಾಡೋದ್ರಿಂದ ಇದು CRP ಲೆವೆಲ್ಸ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಈ CRP ಅಂದರೆ ಏನು? ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂದರೆ ಇದನ್ನು ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಅಂದರೆ ದೇಹದ ಒಳಭಾಗದಲ್ಲಿ ಏನು ಇನ್ಫ್ಲಮೇಷನ್ ಕಾಸ್ ಆಗಿರುತ್ತೋ ಅದನ್ನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ನೀವು ಅರಿಶಿನನ ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಹೊಂದಿರುತ್ತೆ. ಹಾಗಾಗಿ ನೀವು ಆರ್ಗ್ಯಾನಿಕ್ ಅರಿಶಿನ ನೀವು ಸೇವನೆ ಮಾಡೋದು ಉತ್ತಮ. ಯಾಕೆ ಅಂದರೆ ಈ ಪ್ಯಾಕೆಟ್ ಅರಿಶಿನಲ್ಲಿ ಕೆಮಿಕಲ್ಸ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ, ಆ ಥರ ಸೇವನೆ ಮಾಡಿದರೆ ಯಾವುದೇ ಥರ ನಮಗೆ ಗುಡ್ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗಲ್ಲ. ಈ ಅರಿಶಿನ ಯಾವ ಥರ ನಾವು ಉಪಯೋಗಿಸ್ಕೋಬಹುದು ಅಂದರೆ, ಒಂದು, ಮೊದಲೇದಾಗಿ ನೀವು ನೀರಿನಲ್ಲಿ ಸ್ವಲ್ಪ ಅರಿಶಿನ, ನೀವು ಹಸಿ ಅರಿಶಿನ ಉಪಯೋಗಿಸ್ಕೋಬಹುದು ಅಥವಾ ಅರಿಶಿನದ ಪೌಡರ್ ಇತ್ತು ಅಂದ್ರೂ ಇದನ್ನು ಉಪಯೋಗಿಸ್ಕೋಬಹುದು. 1 spoon ಅರಿಶಿನ ಹಾಕಿ ಆ ನೀರನ್ನು ಕುದಿಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಇದು ಡಿಟಾಕ್ಸಿಫಿಕೇಶನ್ ಆಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಲಿವರ್ನ ಕ್ಲಿನ್ಸ್ ಮಾಡೋಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಹಾಗೆ ಇಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನಾರ್ಮಲ್ ವಾಟರ್ಗೆ 1 spoon ಅರಿಶಿನ ಹಾಕಿ ಕೂಡ ಹಾಗೆ ಸೇವನೆ ಮಾಡಬಹುದು. ಇಲ್ಲ ಅರಿಶಿನ ಜೊತೆಗೆ ನೀವು ಶುಂಠಿ ಹಾಕಿ ಕುಡಿ ಕುದಿಸಿ ನೀವು ಸೇವನೆ ಮಾಡಬಹುದು. ಇಲ್ಲ ನಿಮಗೆ ಹಾಗೆ ಡೈರೆಕ್ಟಾಗಿ ಅರಿಶಿನ ಸೇವನೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಯಾವಾಗ ಆಹಾರನ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಆಹಾರಕ್ಕೂ ಸ್ವಲ್ಪ ಅರಿಶಿನ ನೀವು ಆ್ಯಡ್ ಮಾಡ್ತಾ ಇದ್ರೆ ಇದು ನಿಮ್ಮ ಆಹಾರದ ಜೊತೆಗೆ ಸೇವನೆ ಜೊತೆಗೆ ನಮ್ಮ ದೇಹದಲ್ಲಿ ಹೋಗೋದ್ರಿಂದ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಿಮ್ಮ ದೇಹಕ್ಕೆ ಹೆಲ್ಪ್ಫುಲ್ ಕೂಡ ಮಾಡ್ತಾ ಹೋಗುತ್ತೆ. ಹಾಗೆ ಈ ಅರಿಶಿನ ನೀವು ಕ್ಯಾಪ್ಸುಲ್ಸ್ ಥರ, ಈಗ ಟರ್ಮರಿಕ್ ಕ್ಯಾಪ್ಸುಲ್ ಅಂತಲೂ ಸಿಗುತ್ತೆ, ಆ ಥರ ನೀವು ಕನ್ಸಂಪ್ಷನ್ ಮಾಡಬಹುದು. ಇಲ್ಲ ಟರ್ಮರಿಕ್ ಮಿಲ್ಕ್ ಅಂತ ಹೇಳ್ತೀವಿ. ಈ ಟರ್ಮರಿಕ್ ಮಿಲ್ಕ್ ಅಂದರೆ ಹಾಲಲ್ಲಿ ಸ್ವಲ್ಪ ಟರ್ಮರಿಕ್ ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಹಾಕಿ ಕುದಿಸ್ಬಿಟ್ಟು ಆ ಹಾಲನ್ನ ಸೇವನೆ ಮಾಡೋದ್ರಿಂದ ನಮಗೆ ಶೀತ, ಕೆಮ್ಮು ಈ ಥರದ ಸಮಸ್ಯೆ, ಥೈರಾಯ್ಡ್ನ ಸಮಸ್ಯೆ ಕೂಡ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿ ಆಗಿರುತ್ತೆ. ನೆಕ್ಸ್ಟ್ ಸೂಪರ್ ಫುಡ್ ಯಾವುದು ಅಂತಂದರೆ ಅದು ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ತೀವಿ. ಗಾಣದ ಆಲಿವ್ ಆಯಿಲ್ ಅಥವಾ ಗಾಣದೆಣ್ಣೆ ಅಂತ ನಾವು ಕರಿತೀವಿ. ಈ ಆಲಿವ್ ಆಯಿಲ್ ಅನ್ನೋದು
ಮೇಜರ್ಲಿ ವರ್ಜಿನ್ ಕೊಕೊನೆಟ್ ಆಲಿವ್ ಆಯಿಲ್ ಅಂತ ಏನು ಹೇಳ್ತೀವಿ ಅಂತಂದರೆ, ಇದನ್ನು ನಮಗೆ ಯಾವುದೇ ಥರ ಪ್ರೋಸೆಸ್ಡ್ ಆಗಿರಲ್ಲ, ಗಾಣದಿಂದ ಡೈರೆಕ್ಟಾಗಿ ತೆಗೆದು ಈ ಎಣ್ಣೆನ ನಾವು ಬೆಳೆಸ್ತೀವಿ. ಇದರಲ್ಲಿ ಮೇಜರ್ ಆಗಿ ಮೂಫಾ ಕಂಟೆಂಟ್ ಅಂತ ಹೇಳ್ತೀವಿ, ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ, ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಇದರಲ್ಲಿ ಇದನ್ನು ನಾವು ಲ್ಯಾಕ್ಸಿಟಿವ್ ಎಫೆಕ್ಟ್ ಥರನು ಯೂಸ್ ಮಾಡ್ತೀವಿ, ನಮ್ಮ ದೇಹನ ಕ್ಲಿನ್ಸಿಂಗ್ ಪ್ರಾಪರ್ಟಿ ಆಗೋ ಇದನ್ನು ನಾವು ಉಪಯೋಗಿಸ್ಕೋಬಹುದು. ಈ ಆಲಿವ್ ಆಯಿಲಲ್ಲಿ ಏನಿರುತ್ತೆ ಅಂತಂದರೆ, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಡು ಇರುತ್ತೆ, ಇದರಲ್ಲಿ ಆಲಿ ಕ್ಯಾಥನಾಲ್ ಅಂತ ಏನು ಕಾಂಪೊನೆಂಟ್ ಇರುತ್ತೆ, ಇದು ನಮ್ಮ ದೇಹದ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೊನೆಂಟ್ ನಮ್ಮ ದೇಹದ ಇನ್ಫ್ಲಮೇಷನ್ ಜೊತೆಗೆ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಯನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ, ಡಯಾಬಿಟಿಸ್ನ ನಿಯಂತ್ರಿಸಲು ಕೂಡ ಇದು ಸಹಕಾರಿಯಾಗಿರುತ್ತೆ, ಹಾಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತು ಕ್ಯಾನ್ಸರ್ ಸೆಲ್ಸ್ನ ಕಮ್ಮಿ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ನೀವು ವರ್ಜಿನ್ ಆಲಿವ್ ಆಯಿಲ್ನ ಬಳಸ್ತಾ ಇದ್ದೀರಾ ಅಂತಂದರೆ, ಯಾವುದೇ ಕಾರಣಕ್ಕೂ ಈ ಆಲಿವ್ ಆಯಿಲ್ನ ಹೀಟ್ ಮಾಡಬಾರ್ದು. ನಿಮಗೆ ಎರಡು ಥರದ ಆಲಿವ್ ಆಯಿಲ್ ಸಿಗುತ್ತೆ, ಒಂದು ವರ್ಜಿನ್ ಕೊಕೊನೆಟ್ ಆಯಿಲ್, ಒಂದು ಕುಕಿಂಗ್ ಆಲಿವ್ ಆಯಿಲ್ ಅಂತ ಸಿಗುತ್ತೆ. ಯಾವಾಗ ನೀವು ವರ್ಜಿನ್ ಕೊಕೊನೆಟ್ ಆಯಿಲ್ನ ಅಂದರೆ ಗಾಣದ ಎಣ್ಣೆನ ಬಳಸ್ತಾ ಇದ್ದೀರಾ, ಇದನ್ನು ಯಾವುದೇ ಕಾರಣಕ್ಕೂ ಹೀಟ್ ಮಾಡಬಾರ್ದು. ಯಾವಾಗ ಹೀಟ್ ಮಾಡ್ತೀರಾ ಅದರ ಒಳ್ಳೆ ಗುಣಲಕ್ಷಣಗಳು ಇದು ಕಳ್ಕೊಳ್ತಾ ಹೋಗುತ್ತೆ, ಹಾಗಾಗಿ ನೀವು ಹಾಗೆ ಡೈರೆಕ್ಟಾಗಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ನೀವು ಸಲಾಡ್ ಒಳಗೆ ಹಾಕಿ ತಗೋಬಹುದು, ಕೆಲವೊಬ್ಬರು ನೀರಿನೊಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಥರ ಇದನ್ನು ಆಲಿವ್ ಆಯಿಲ್ನು ಕೂಡ ಒಂದು ಸ್ಪೂನ್ ಹಾಕಿ ಕೂಡ ನೀವು ಸೇವನೆ ಮಾಡಬಹುದು. ಇಲ್ಲ ನೀವು ಯಾವುದೇ ಒಂದು ಸಲಾಡ್ ಆಗಿರಲಿ ಪಲ್ಯ ಆಗಲಿ ಸೇವನೆ ಮಾಡ್ತಿದ್ರೆ ಒಂದು ಸ್ಪೂನ್ ಅಷ್ಟು ನೀವು ತಟ್ಟೆಯಲ್ಲಿ ಬಡಿಸ್ಕೊಂಡ ಮೇಲೆ ಅದರಲ್ಲಿ ಹಾಕೊಂಡು ಕೂಡ ನೀವು ಸೇವನೆ ಮಾಡಬಹುದು. ಇಲ್ಲ ನಮಗೆ ಡೈರೆಕ್ಟಾಗಿ ಸೇವನೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ನೀವು ಕುಕಿಂಗ್ ಆಲಿವ್ ಆಯಿಲ್ನು ಕೂಡ ಬಳಸೋದ್ರಿಂದ ಈ ಪ್ರಾಪರ್ಟಿ ನಿಮಗೆ ಸ್ವಲ್ಪ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಆಲಿವ್ ಆಯಿಲ್ನ ನೀವು ದಿನಾನು ಕೂಡ ಬಳಸೋದು ಕೂಡ ಉತ್ತಮವಾಗಿರುತ್ತೆ. ನೆಕ್ಸ್ಟು ಟೊಮ್ಯಾಟೊ. ಈ ಟೊಮ್ಯಾಟೊ ಹೇಳಿದ ತಕ್ಷಣ ನಮಗೆ ಫಸ್ಟು ನೆನಪಾಗೋದು ಅದರ ಕಲರ್. ಈ ಕಲ್ಲರ್ನ ನಾವು ಲೈಕೋಪೆನ್ ಪಿಗ್ಮೆಂಟ್ ಅಂತ ಕರಿತೀವಿ. ಇದು ಯಥೇಚ್ಛವಾದ ಪೋಷಕಾಂಶನೂ ಕೂಡ ಹೊಂದಿರುತ್ತೆ, ವೈಟಮಿನ್ ಸಿ, ಹಾಗೆ ಪೊಟ್ಯಾಷಿಯಂ. ಲೈಕೋಪೆನ್ ಪಿಗ್ಮೆಂಟ್ನ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತಲೂ ನಾವು ಕರಿತೀವಿ. ಈ ಆ್ಯಂಟಿ ಆಕ್ಸಿಡೆಂಟ್ ಲೈಕೋಪೆನ್ ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡಿಸುತ್ತೆ. ಇದು ಯಾವ ಥರ ಕಮ್ಮಿ ಮಾಡಿಸುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ನ ಜಾಸ್ತಿ ಮಾಡಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇದರ ಜೊತೆಯಲ್ಲಿ ಈ ಲೈಕೋಪೆನ್ ಪಿಗ್ಮೆಂಟು ಕೆರಾಟಿನಾಯ್ಡ್ಸ್ ಅಂತ ಹೇಳ್ತೀವಿ. ಈ ಕೆರಾಟಿನಾಯ್ಡ್ಸ್ ನಮ್ಮ ದೇಹದಲ್ಲಿ ಡೈರೆಕ್ಟಾಗಿ ನಾವು ತಿಂದ ತಕ್ಷಣ ಇದು ಅಬ್ಸಾರ್ಪ್ಷನ್ ಆಗಲ್ಲ. ಮೊದಲನೇದಾಗಿ ಈ ಕೆರಾಟಿನಾಯ್ಡ್ಸ್ ನಮ್ಮ ದೇಹಕ್ಕೆ ಉಪಯೋಗ ಆಗಬೇಕು ಅಂತ ಅಂದರೆ, ಇದನ್ನು ಸ್ವಲ್ಪ ಆಯಿಲ್ ಒಳಗೆ ನಾವು ಬೇಯಿಸಬೇಕು. ಬೇಯಿಸಿದ ಮೇಲೆ ಕೆರಾಟಿನಾಯ್ಡ್ಸ್ ಅದು ಡಿಪ್ಲೀಷನ್ ಆಗಿ ನಮ್ಮ ದೇಹಕ್ಕೆ ಅದು ಉಪಯೋಗ ಆಗುತ್ತೆ, ಈ ಲೈಕೋಪೆನ್ ಪಿಗ್ಮೆಂಟು. ನೀವು ಹಾಗೆ ಸೇವನೆ ಮಾಡ್ತಾ ಇದ್ದೀವಿ ಟೊಮೆಟೊ ಅಂತಂದರೆ, ಯಾವ ಕಾರಣಕ್ಕೂ ಈ ಲೈಕೋಪೆನ್ನಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಯೂಸ್ ಆಗ್ತಾ ಇರಲ್ಲ. ಹಾಗಾಗಿ ನೀವು ಈ ಟೊಮೆಟೊನ ಸೇವನೆ ಮಾಡಬೇಕು ಅಂತಂದರೆ, ಸ್ವಲ್ಪ ಆಯಿಲ್ ಜೊತೆ ಮಿಕ್ಸ್ ಮಾಡಿ ನೀವು ಬೇಯಿಸಿಬಿಟ್ಟು ಇದನ್ನು ಸೇವನೆ ಮಾಡೋದ್ರಿಂದ ಒಂದು ಇನ್ಫ್ಲಮೇಷನ್ ಪ್ರಾಪರ್ಟಿನ ಕಮ್ಮಿ ಮಾಡುತ್ತೆ. ಆಮೇಲೆ ಈ ಪೊಟ್ಯಾಷಿಯಂ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ, ಇದ್ರ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ನ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಹಾಗೆ ವಾಟರ್ ರಿಟೆನ್ಷನ್ ಏನೋ ಸಮಸ್ಯೆ ಇದ್ದು ಕೂಡ ಹೋಗಲಾಡಿಸಲು ಇದು ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಏನೇ ಥರ ಹೊಟ್ಟೆಗೆ ಸಂಬಂಧಿತ ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಯಾವುದೇ ಥರ ಇನ್ಫ್ಲಮೇಷನ್ನು ಕೂಡ ಇದು ಕಮ್ಮಿ ಮಾಡಲು ಇದು ಸಹಕಾರಿಯಾಗಿರುತ್ತೆ. ಈ ಟೊಮೆಟೊನ ಯಾವ ಥರ ಬಳಸಬಹುದಪ್ಪ ಅಂತ, ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಿಮಗೆ ಚೆರಿ ಟೊಮೆಟೊ ಅಂತ ಸಿಗುತ್ತೆ, ನಾರ್ಮಲ್ ಟೊಮೆಟೊ ಅಂತ ಸಿಗುತ್ತೆ. ಸೊ ಡಿಫ್ರೆಂಟ್ ಟೊಮೆಟೊಸ್, ಎಲ್ಲ ಥರ ಟೊಮೆಟೊ ಹಣ್ಣು ನೀವು ಬಳಸಬಹುದು. ಈ ಟೊಮೆಟೊನ ಯಾವ ಥರ ಬಳಸ್ಬೋದು ಅಂದರೆ, ನಾನು ಆಗಲೇ ಹೇಳಿದ ಪ್ರಕಾರ ಇದನ್ನು ಡೈರೆಕ್ಟಾಗಿ ಸೇವನೆ ಮಾಡಿದ್ರೆ ಅಷ್ಟು ಲೈಕೋಪಿನ್ ಪಿಗ್ಮೆಂಟ್, ಇದು ಲೈಕೋಪಿನ್ ಕಂಟೆಂಟ್ ನಮ್ಮ ದೇಹಕ್ಕೆ ಯೂಸ್ ಆಗಲ್ಲ. ಇದನ್ನು ನೀವು ಸ್ವಲ್ಪ ಸ್ಟರ್ ಫ್ರೈಡ್ ಮಾಡಿ ತಗೋಬಹುದು, ಇಲ್ಲ ಅಂತಂದರೆ ನೀವು ಪಲ್ಯಕ್ಕೆ ಅಥವಾ ಯಾವುದೇ ಒಂದು ಸಾಂಬಾರು ಮಾಡ್ತಾ ಇದ್ದೀರಾ ಅಂತದ್ರದಲ್ಲಿ ಹೇರಳವಾಗಿ ಟೊಮೆಟೊನ್ನು ಬಳಸಬಹುದು. ಈ ಚೆರಿ ಟೊಮೆಟೊಸ್ ಕೂಡ ನೀವು ಹಾಗೆ ಕೂಡ ಸ್ವಲ್ಪ ಬೇಕ್ ಮಾಡಿ ಕೂಡ ನೀವು ಹಾಗೆ ಸೇವನೆ ಕೂಡ ಮಾಡಬಹುದು. ಈಗ ಕೆಲವು ಟೈಮ್ ಟೊಮೆಟೊ ಜ್ಯೂಸ್ ಕೂಡ ಮಾಡ್ತಾ ಇರ್ತೀವಿ, ಆ ಥರನೂ ಸೇವನೆ ನೀವು ಮಾಡಬಹುದು. ಟೊಮೆಟೊ ಜ್ಯೂಸ್, ಟೊಮೆಟೊ ಸೂಪ್ ಮಾಡ್ತೀವಿ, ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ಮಾಡ್ತೀವಿ, ಆ ಥರನೂ ನೀವು ಸೇವನೆ ಮಾಡಬಹುದು. ಕೆಲವು ಟೈಮ್ ಸಣ್ಣದಾಗಿ ಟೊಮೆಟೊನ ಕಟ್ ಮಾಡಿ ನಾವು ಚಪಾತೀಸಲ್ಲಿ ಅಥವಾ ರೋಲ್ಸಲ್ಲಿ ಅಥವಾ ನಮ್ಮ ಇಡ್ಲಿ ದೋಸೆದಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡೋದ್ರಿಂದ ಯಥೇಚ್ಛವಾದ ಪೋಷಕಾಂಶ ನಾವು ದೇಹಕ್ಕೆ ಕೊಡ್ಬೋದಾಗತ್ತೆ. ಹಾಗಾಗಿ ಈ ಟೊಮೆಟೊನ ನೀವು ದಿನನಿತ್ಯ ಜೀವನ ಶೈಲಿ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು ಬಹುಮುಖ್ಯ ಆಗುತ್ತೆ. ಇದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಬಂದಿದೆ. ವೀಕ್ಷಕರೇ, ಇಲ್ಲಿ ತನಕ ಆ್ಯಂಟಿ ಇನ್ಫ್ಲಮೇಟರಿ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಷ್ಟೇ ವಿ. ನಮಸ್ಕಾರ.